ಮಾತು ಆ ಪ್ರವೀಣನ ಸೇರ್ಸ್ಬೇಡ್ರಿ ಸೇರ್ಸ್ಬೇಡ್ರಿ ಅಂತಂದು ಯಾಕೆ ಸೇರಿಸ್ತೀರಿ ನಿಮ್ಮ ಮನೆಯೊಳಗೆ? ನನ್ನ ಅಂತವನ ಆಗಿದ್ರೆ ಒದ್ದು ಬಿಟ್ಟು ಮನೆಯಿಂದ ಆಚೆಗೆ ಆಗ್ತಿತ್ತು, ಯಾಕ್ರಿ ಸೇರ್ಸಕ್ ಹೋಗಿದ್ರ ರಾಯ್ರಿ ನೀವು? ಸೇರಿಸಬಾರ್ದಾಗಿತ್ರಿ, ಆದ್ರೆ ಇಬ್ರು ಬಾಲ್ಯ ಸ್ನೇಹಿತರು. ನೀನಾದ್ರೂ ಹೇಳಿದ್ರೆ ಮನುಷ್ಯ ನೋವು ಮಾಡ್ಕೊಳ್ತಾರಂತ ನಾನು ಹೇಳಕ್ ಹೋಗ್ಲಿಲ್ಲ. ಅಲ್ರಿ ನನಗೇನ್ ಗೊತ್ತಿತ್ರಿ, ಈ ರೀತಿ ಮನೆ ಹಾಳು ಕೆಲಸ ಮಾಡ್ತಾನೆ, ಮನೆ ಹೆಣಮಗಳನ್ನ ಹೊತ್ಕೊಂಡು ಹೋಗ್ತಾನಂತ ಹೇಳಿ ಇವನಿಗೆ ಬುದ್ಧಿ ಇಲ್ಲ. ಇವನು 100 ಸಾರಿ ಹೇಳಿದೆ ಅವನ ಜೊತೆ ಸ್ನೇಹ ಮಾಡಬೇಡ, ಸಹವಾಸ ಮಾಡಬೇಡ, ಓಡಾಡಬೇಡ ಅಂತ. ನೋಡ್ರಿ ಹೆಂಗ ನಿಂತಿದ್ದಾನೆ ಗರಡಗಂಬ ನಿಂತಂಗೆ. ಕೇಳ್ತೀರಪ್ಪ ಬಸವರಾಜ, ನಿಮ್ಮ ಚಿಕ್ಕಪ್ಪ ಮಾತು ಕೇಳ್ದೇನೆಯ, ನಮ್ಮ ಸ್ನೇಹ ಅಂದ್ರೆ ಹೆಂಗಿತ್ತು ಮೊದಲು? ಒಬ್ರಿಗೊಬ್ರು ಕೊಡ್ತಾ ಇದ್ವಿ ನಾವು. ಇವ್ರು ಬುಧವಾರ ಕೊಟ್ರೆ ನಾನು ಗುರುವಾರ ಕೊಡ್ತಾ ಇದ್ದೆ, ಮತ್ತೆ ನಾನು ಗುರುವಾರ ಕೊಟ್ಟನಂತ ಇವ್ರು ಶುಕ್ರವಾರ ಕೊಡ್ತಿದ್ರು, ತಡ್ಕೊಳಕಾಗದ ಭಾನುವಾರ ಕೊಡ್ತಿದ್ರಪ್ಪ. ಏನ್ರಿ ಅದು? ಅದೇ ಪ್ರಾಣ 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 ನೋಡ್ದೇನಪ್ಪ, ಈಗಿನ ಕಾಲದ ಸ್ನೇಹಿತರಿ ಅಂತವ್ರು ಅಂತ ಹೇಳ್ಬಿಟ್ಟು ಗೊತ್ತಾಯ್ತೇನೆ ನಿನಗೆ, ನಮ್ಮ ಸ್ನೇಹ ಅಂದ್ರೆ ಹೆಂಗಿತ್ತು? ನೀವು ಸ್ನೇಹ ಮಾಡ್ಬೇಕಾದ್ರೆ ನೋಡ್ಬಿಟ್ಟು ಮಾಡ್ಬೇಕು ತಮ್ಮ. ಈಗಿನ ಕಾಲದ ಸ್ನೇಹಿತರು ಅಂದ್ಬಿಟ್ರೆ ಒಬ್ರು ಪ್ರಾಣ ಒಬ್ರು ಕಿತ್ಕೊಂಡ್ತಿರ್ತಕ್ಕಣೋ ಏನ್ರಿ ರಾಯ್ರೆ? ಹೌದು ಪಂಡಿದ್ರೆ, ನಮ್ಮ ಕಾಲದ ಸ್ನೇಹ ಹೇಗಿತ್ತು? ಬಾಂಧವ್ಯ, ವಿಶ್ವಾಸ, ಪ್ರೇಮ, ವಿಶ್ವಾಸ, ಪ್ರೀತಿ ಎಲ್ಲ ಇತ್ತು. ಒಬ್ರಿಗೊಬ್ರು ಸಹಾಯ ಮಾಡ್ತಾ ಇದ್ವಿ. ಈಗಿನ ಸ್ನೇಹಿತರು ಮನೆ ಮುರುಕು ಕೆಲಸ ಮಾಡ್ತಾರ್ರಿ. ಅಲ್ಲ ಪಂಡಿತರೆ, ನಮ್ಮ ಮನೆಗೆ ಎಂತೆಂತ ಸಂಬಂಧಗಳು ಬಂದಿದ್ವು. ಕೋಟ್ಯಾಧಿಪತಿ ಮನೆತನದ ಸಂಬಂಧಗಳು, ಲಕ್ಷಾಧಿಪತಿ ಮನೆತನದ ಸಂಬಂಧಗಳು ಕ್ಯೂ ನಿಂತಿದ್ರು. ನಾನೇ ಹೇಳಿದ್ನಲ್ಲ ನಿಮ್ಗೆ, ಮಸ್ಕತ್ತಿಂದ ಬಿಸ್ಕತ್ ಮಾರನೊಬ್ಬನ ಬಂದಿದ್ದಾನೆ ಅಂತಂದಕ್ಕೆ ನೀವು ಬೇಡ ಅಂದ್ಬಿಟ್ರಿ. ಆಮೇಲೆ ಬೊಂಬೈಯಿಂದ ರತನ್ ಲಾಲ್ ಖತ್ರಿ ಅವರು ಬಂದಿದ್ರು, ಅದನ್ನು ಬೇಡ ಅಂದ್ಬಿಟ್ರಿ. ಎಂತೆಂತ ಸಂಬಂಧಗಳನ್ನೆಲ್ಲ ದೂಕ ದೂಕ್ ಬಿಟ್ರಲ್ರಿ ರಾಯ್ರೆ ನೀವು. ಅದಷ್ಟೇ ಅಲ್ಲ ಪಂಡಿತರೆ, ಹೈದರಾಬಾದ್, ಬಾಂಬೆ, ಡೆಲ್ಲಿಯಿಂದ ಕೂಡ ಸಂಬಂಧಗಳು ಬಂದಿತ್ತು. ಅಂತ ಎಲ್ಲಾ ಸಂಬಂಧಗಳನ್ನ ಬಿಟ್ಟು ಪಾಪ ಬಡತನ ಮನೆತನದ ಹೆಣ್ಣು ಮಗ ಏನೋ ಇಷ್ಟಪಟ್ಟಿದ್ದಾರೆ ಅಂತ ಹೇಳಿ ನಾನು ಮದುವೆ ಮಾಡಿದ್ರೆ ಆ ಒಂದು ಹೆಣ್ಣನ್ನ ನಾವು ಸಸಿಯಾಗಿ ಮನೆ ತುಂಬಿಸಿಕೊಂಡಿದ್ದಕ್ಕೆ ನಮ್ಮ ಮುಖಕ್ಕೆ ಮಸಿ ಬಳ್ಕೊಂಡಂಗಾಯ್ತು. ನಿಜ ರಾಯ್ರೆ ನಿಮ್ ಮಾತು, ಈಗ ಯಾರ ಮನೆಯಲ್ಲೂ ಮಸಿನೇ ಸಿಗತ್ತಿಲ್ಲ, ಯಾಕಂದ್ರೆ ಎಲ್ಲರ ಮನೆಯಲ್ಲೂ ಬರೀ ಗ್ಯಾಸ್ ಹಚ್ಕೊಂಡ್ ತಿರುಗಾಡ್ತಾರೆ, ಹಂಗಾಗಿ ಮಸಿ ಸಿಗದಲ್ಲ. ಮಸಿ ಅಂತಂದ್ರೆ ಆ ಮಸಿ ಅಲ್ರಿ, ಮರ್ಯಾದೆ ಅನ್ನೋ ಮಸಿ. ಮರ್ಯಾದೆ ಅನ್ನೋ ಮಸಿ. ಆ ಹೆಣ್ಣು ಮನೆಗೆ ಬಂದ ನಂತರ ನಾವು ಮುಖಕ್ಕೆ ಮಸಿ ಬಳ್ಕೊಂಡಂಗಾಯ್ತು, ಊರಲ್ಲಿ ತಲೆ ಎತ್ತಿ ತಿರುಗಲಾರ್ದಂತಾಗಾಯ್ತು. ತಲೆ ಯಾಕೆ ಎತ್ತಿ ತಿರುಗಾಡ್ತೀರ? ಕಟಿಂಗ್ ಶಾಪ್ಗೆ ಹೋಗಿದ್ರೆ ನಿಮ್ ರುಂಡನೇ ತೆಗೆದು ಬಿಡ್ತಿದ್ನಲ್ಲ ಅವನು. ಏನ್ ಭೂತ ಪ್ರೇತರ ಓಡಾಡ್ಬೇಕೇನ್ ನಾವು? ಬೇಡ ಬೇಡ, ಮನುಷ್ಯರಾಗೆ ತಿರುಗಾಡನ, ಮರ್ಯಾದೆ ಹೋಗುತ್ತಂತ ನಾ ಹೇಳಿದ್ರಿ. ಈಗೇನ್ ಮಾತಾಡ್ತೀರ, ಬೆಂಕಿ ಜೊತೆ ಬಿರುಗಾಳಿನೂ ಬರ್ತಾ ಇದೆ. ಹುಷಾರು ಹುಷಾರು, ಯಾರ ಬೇಡ ಅಂತಾರೆ? ನಿಜ ಚಿಕ್ಕಪ್ಪ, ನಿಜಕ್ಕೂ ನಿಜ. ಅಲ್ಲದ ಕೆಲಸ ಮಾಡಿದ ಆ ನಿಮ್ಮ ಮುಖ ಅದೇಗೆ ತಾನೇ ಮೇಲೆ ಬಂದಿತ್ತು? ನೀವೇ ಹೇಳಿ. ಏಯ್, ಯಾರು ಬರ್ಲಿಕ್ಕೆ ಹೇಳಿದ್ದು ಇದು? ಈ ಮನೆಗೆ ಯಾರು ಬರ್ಲಿಕ್ಕೆ ಹೇಳಿದ್ದು ಅಂತ? ಈ ಮನೆ ನನ್ನ ಮನೆ, ಈ ಮನೆಗೆ ಬೆಂಕಿ ಹಚ್ಚಿ ಇಲ್ಲಿರುವಂತಹ ಎಲ್ಲರ ಮನಸ್ಸಿನ ನೆಮ್ಮದಿಯನ್ನ ಹಾಳು ಮಾಡಿಬಿಟ್ಟಿದ್ಯಾ? ಈ ಅಮಂಗಲ ಮುಖ ತೋರಿಸ್ಲಿಕ್ಕೆ ಮತ್ತೆ ಈ ಮನೆಗೆ ಬಂದಿದೆಯಾ? ಏಯ್, ಹೊರಟೋಗ ಮನೆ ಬಿಟ್ಟು. ಹೂ ಪಾಪಿ, ನಿನ್ನ ನಾಲಿಗೆ ನರಕದಲ್ಲಿ ಬಿದ್ದು ಒದ್ದಾಡೋ ಚೀನ ಕ್ರಿಮಿಗಿಂತಲೂ ಕೀಳಾಗಿದೆ ಅಲ್ಲೋ. ನನ್ನ ತಂಗಿಯ ವಿಷಕ್ಕೆ ಇನ್ನೇನಾದ್ರೂ ಬಂದರೆ ನಿನ್ನ ಸುಟ್ಟು ಬೂದಿ ಮಾಡಿಯೇನು ಹುಷಾರ್. ಓಹೋ, ಇವಳು ನಿನ್ ತಂಗಿಯ? ಸಾಧ್ವಿ, ಪರಮ ಸಾಧ್ವಿ. ಪವಿತ್ರ ಗ್ರಂಥದಲ್ಲಿ ಇವಳ ಹೆಸರನ್ನು ಕೂಡ ಬರೆದಿಡಬೇಕು ಅಂತ ಕಾಣುತ್ತೆ. ಗಂಡ ಇಲ್ಲದ ಸಂದರ್ಭದಲ್ಲಿ ಗಂಡನ ಸ್ನೇಹಿತನ ಜೊತೆ ಓಡಿ ಹೋದವಳು ಇವಳೆಂಥ ಪತಿವ್ರತೆ. ನಿನ್ನ ಮಾತಿಗೆ ನಾನು ಹೆದರೋದಿಲ್ಲ. ಅಲ್ಲೋ ಪ್ರವೀಣ, ನಿನ್ನ ಒಂದು ಹೃದಯ ನರಕದ ಗುಂಡಿ ಆಗಿದೆಯಲ್ಲೋ. ಅಲ್ಲೋ, ಸ್ನೇಹಿತನ ಹೆಂಡತಿಯ ಸಹೋದರಿ ಅಲ್ವೇನು? ಅಂಥವಳ ಜೊತೆಯಲ್ಲಿ ಸರಸಾಡ್ಲಿಕ್ಕೆ ಅದು ಹೇಗೋ ಮನಸ್ಸು ಬಂತು ನಿಮಗೆ? ಶಿವ ಶಿವ. ಮಗ ಶಿವನ ಭಕ್ತ, ನಿನ್ನೊಡನೆ ಜಾಸ್ತಿ ಮಾತೇಕೆ? ಏನೋ ಪ್ರವೀಣ, ಏನು ಅವ್ರು ಯಾರು ಅಂತ ತಿಳ್ಕೊಂಡ್ಬಿಟ್ಟಿದ್ಯಪ್ಪ ಅಂದೇನು? ಅವರು ಈ ಊರಿಗೆ ದೊಡ್ಡ ಮನುಷ್ಯರು ಕಣಯ್ಯ. ಅವರು ಗುರು ಈ ಗುರು ಹಿರಿಯರು ಸ್ವಲ್ಪ ಭಯ ಭಕ್ತಿ ಏನಾರ ಐತೇನ ಏನು ನಿನಗೆ? ಅವರು ಇಡೀ ಊರ ಜನನೆ ಅವ್ರಿಗೆ ಸೇರ್ಕೊಂಡು ಎಲ್ಲರೂ ಕೈ ಮುಗಿತಿರ್ಬೇಕಾದ್ರೆ ನೀನೇನು ಹಿಂಗೆ ಮಾತಾಡ್ತಾ ಇದೀಯಾ? ಅವ್ರ ವಯಸ್ಸೇನು, ನಿನ್ನ ವಯಸ್ಸೇನು? ಏನಪ್ಪ ಹಿಂಗೆ ಮಾತಾಡ್ತಾ ಇದೀಯಾ? ಅಪ್ಪ ಭ್ರಂಶ ಮುಂದೆ ಇದೆ, ಅಸಕಾರ ತಗೊಂಡ್ಬಂದು ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡೋಕ್ಕಾಗಲ್ವೇನೋ? ಏ ಮುಂದೆ ಕತ್ತ, ಯಾರಿಗೂ ಅಂದ್ರೆ ಮುದಿ ಕತ್ತೆ ಅಂತ ನಿಂಗೆ ಅಂತಿರೋದು? ನನಗೆ ಅಂತ ರಾಯ್ರೆ, ಮುದಿ ಕತ್ತೆ ಅಂತ ಇದನಲ್ರಿ ಇವನು. ಕತ್ತೆ ಅನ್ನ ನೀನಕ್ಕಪ್ಪ ಸುಮ್ಮನೆ ಕಂಡಿದ್ಯಾ? ನೀನು ಒಬ್ಬ ಅಂದ್ಬಿಡಪ್ಪ ಕತ್ತೆ ಅಂತ ಹೇಳ್ಬಿಟ್ಟಿಗೆ ಮೂರಕ್ಕೆ ಮುಕ್ತಾಯ ಹೋಗ್ಬಿಡ್ಲಿ. ಬೆಳಿಗ್ಗೆ ಅವನ ಮುಖ ನೋಡಿದ್ನೋ ಏನೋ, ಇವ್ರ ಕೈಯಲ್ಲಿ ಬರೀ ಕತ್ತೆ ಅಂತ ಅನ್ಸ್ಕೊಳ್ಳೋದಾಯ್ತು. ಇಲ್ಲ ಇಲ್ಲ, ಬೆಳಿಗ್ಗೆ ನನ್ನ ಮುಖ ನಾನೇ ನೋಡ್ಕೊಂಡಿದ್ದೆ. ಐ ಮೀ ಡಾಂಕಿ, ನಾನು ಕತ್ತೆ, ಮತ್ತೆ ಬರಲಾರಿ ಇತ್ತೆ.